ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟಾಗಿ ಅವುಗಳನ್ನು ವಾಚ್ ಮಾಡಬಹುದಿದೆ. ಈಗ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ತರಗತಿಗಳನ್ನು ನಿಮಗೋಸ್ಕರ ಮಾಡಿಕೊಡಲಾಗ್ತಿದೆ. ಯಾರೆಲ್ಲ ಯಾವುದೇ KPSC ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ನಿಮಗೆ ಈ ಕ್ಲಾಸಸ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ಪ್ರತಿನಿತ್ಯ 4 ಗಂಟೆಗೆ ನಮ್ಮ ಈ ಕ್ಲಾಸಸ್ ಅಪ್ಲೋಡ್ ಆಗ್ತಾ ಇದೆ, ತಪ್ಪದೆ ವಾಚ್ ಮಾಡಿ. ಈಗ ಸದ್ಯಕ್ಕೆ VAO ಹಾಗೆ PDO ಪರೀಕ್ಷೆಗಳು ಇನ್ನೇನು ಮುಂದೆ ಬರೋದ್ರಲ್ಲಿದೆ, ಅದಕ್ಕಾಗಿ ಅಂತ ನಾನು ಕ್ಲಾಸಸ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಡಿಸ್ಕಷನ್ನ ಟಾಪಿಕ್ ಸ್ಪಾಟಿಂಗ್ ಎರರ್, ಅಂದರೆ ತಪ್ಪಿರುತ್ತೆ, ಮಿಸ್ಟೇಕ್ ಇರುತ್ತೆ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಎರರ್ ಅಂತಂದರೆ ಇನ್ನೇನಿಲ್ಲ, ಇದನ್ನು ನಾವೇನಂತ ಹೇಳಬಹುದು, ಮಿಸ್ಟೇಕ್ ಅಥವಾ ತಪ್ಪು ಅಂತ ಹೇಳಬಹುದು. ಸ್ಪಾಟಿಂಗ್ ಅಂತಂದರೆ ಹುಡುಕೋದು ಅಥವಾ ಫೈಂಡ್ ಔಟ್ ಮಾಡೋದು. ಓಕೆ, ಇಲ್ಲೇ ಮಿಸ್ಟೇಕ್ ಇದೆ ಅಂತ ಫೈಂಡ್ ಔಟ್ ಮಾಡೋದನ್ನ ಸ್ಪಾಟಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದ ಹಾಗೆ 3-4 ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದಿದೆ. ನಿಮ್ಮ VAO ಹಾಗೆ PDO ಎರಡೂ ಪರೀಕ್ಷೆಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಓಕೆ, ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ನಿಮಗೆ ನೆನಪಿರಬೇಕು, ಸ್ಪಾಟಿಂಗ್ ಎರರ್ ನಾನು ಸ್ಟಾರ್ಟಿಂಗ್ ಮೊದಲನೇ ಸೆಷನ್ ತೊಗೊಂಡಿದ್ದೆ ಅಲ್ವಾ, ಏನೇನು ಓದಬೇಕು, ಏನೇನು ಇರುತ್ತೆ, ಅವುಗಳ ಅರ್ಥವೇನು, ಮೊದಲನೇ ಸೆಷನಲ್ಲಿ ಹೇಳಿದ್ದೆ, ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಗಮನಿಸಿ. ನೀವೇನಾದರೂ ಸ್ಪಾಟಿಂಗ್ ಎರರ್ಗೆ ಸಂಬಂಧಿಸಿದ ಹಾಗಿನ ವಿಚಾರವನ್ನು ಅಥವಾ ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕು ಅಂತಿದ್ದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನ ಬಗ್ಗೆ ಪೂರ್ತಿಯಾಗಿ ನಿಮಗೆ ಗೊತ್ತಿರಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು, ಅದರಲ್ಲಿ 8 ವಿಚಾರಗಳು ಬರ್ತವೆ. ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಇಷ್ಟು ವಿಚಾರಗಳೇ ಬರ್ತವೆ. ಇದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಬರುತ್ತೆ ಟೆನ್ಸಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದಾದ್ಮೇಲೆ ಬರುತ್ತೆ ಆರ್ಟಿಕಲ್ಸ್, ಎ ಆ್ಯಂಡ್ ದ. ಮೊನ್ನೆ ನಾನು ನಿಮ್ಮ ಕ್ಲಾಸ್ ಮಾಡಿಕೊಟ್ಟಿದ್ದೀನಿ, 2 ನಾನು ನಿಮಗೆ ತಿಳಿಸಿದೆ. 2 ಮೊದಲನೇ ಕ್ಲಾಸಲ್ಲಿ ಎಲ್ಲಿ ಬಳಸಬೇಕು, 2 ಎಲ್ಲಿ ಆರ್ಟಿಕಲ್ಸನ್ನು ಬಳಸಬಾರ್ದು, 2 ಮಾಡಿ ನಿಮಗೆ ಕೊಟ್ಟಿದ್ದೀನಿ ಅಲ್ವಾ. ಐ ಹೋಪ್ ಯು ಹ್ಯಾವ್ ವಾಚ್ ದ್ಯಾಟ್. ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ವಾಚ್ ಮಾಡಿ. ಇದೇ ಸೆಷನ್ನ ಕೊನೆಯಲ್ಲಿ ನಾನು ನಿಮಗೆ ಪ್ಲೇಲಿಸ್ಟನ್ನು ಕೂಡ ತೋರಿಸ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡಿ ಈ ಕ್ಲಾಸನ್ನು ವಾಚ್ ಮಾಡಬಹುದು. ಡೆಡಿಕೇಟೆಡಾಗಿ ನಾನು ಈ ಎರಡೂ ವಿಚಾರಕ್ಕೆ ಸಂಬಂಧಿಸಿದ ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡಿದ್ದೀನಿ, ಆ ಪ್ಲೇಲಿಸ್ಟನ್ನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಸ್ಪಾಟಿಂಗ್ ಎರರ್ನ ಕಾನ್ಸೆಪ್ಟ್ ನೀವು ಕಲ್ತ್ಕೊಳ್ಬೇಕು ಅಂದರೆ ಇವೆರಡೂ ಗೊತ್ತಿದ್ರೇ ಮುಂದಕ್ಕೆ ಹೋಗೋಕ್ಕಾಗೋದು, ಇಲ್ಲ ಅಂದರೆ ಇಲ್ಲ. ಹೇಗೆ ಹೇಳ್ತೀನಿ, ಪ್ರೀವಿಯಸ್ ಇಯರ್ನ ಕೆಲವು ಕ್ವೆಶ್ಚನ್ ಪೇಪರ್ಸಲ್ಲಿ ಇದ್ದಂಥ ವಿಚಾರಗಳನ್ನು ತೊಗೊಂಡು ಬಂದಿದ್ದೀನಿ ನಾನು. ನೋಡಿ, ಇದು ನಿಮ್ಮ ಪ್ರೀವಿಯಸ್ ಇಯರ್ನಲ್ಲಿ ಕೊಟ್ಟಂತಹ ಪ್ರಶ್ನೆ ಏನಿದೆ, ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಅಸ್ ಒನ್ಸ್ ಇನ್ ಅ ಮಂತ್. ಕೊನೆಯಲ್ಲಿ ದೆ ನೋ ಎರರ್, ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಒಂದು ವಾಕ್ಯ, ಇಲ್ಲಿಂದ ಇಲ್ಲಿಯವರೆಗೆ ಒಂದು ವಾಕ್ಯ. ನೋ ಎರರ್ ಅಂತ ಅಂದರೆ ಈ ವಾಕ್ಯ ಸರಿಯಾಗಿ ಇದೆ ಅಂತ ಅರ್ಥ. ಇಲ್ಲಿ ನಿಮಗೆ ಯಾವುದು ತಪ್ಪು ಅಂತ ಹೇಗೆ ಕಂಡುಹಿಡಿಯೋದು ನೋಡಿ, ಆಪ್ಷನ್ ಎ ಬಂದು ಮೈ ಗ್ರ್ಯಾಂಡ್ ಮದರ್ ಅಂತ ಬರುತ್ತೆ, ಆಪ್ಷನ್ ಬಿ ಹೂ ಲೀವ್ ಇಂದ ಹಿಡಿದು ವಿಲೇಜ್ವರೆಗೂ ಕೂಡ ಬರುತ್ತೆ, ಇದು ಆಪ್ಷನ್ ಬಿಯಲ್ಲಿ ತೋರಿಸ್ತಾ ಇರ್ತಾರೆ ನಿಮಗೆ. ಆಪ್ಷನ್ ಸಿ ವಿಸಿಟ್ಸ್, ಇಲ್ಲಿಂದ ಹಿಡಿದು ಮಂತ್ ಇಲ್ಲಿವರೆಗೂ ಬರುತ್ತೆ. ಆಪ್ಷನ್ ಡಿ ನೋಡಿ, ಮಂತ್ ಮುಗಿದೋಯ್ತು, ಆಪ್ಷನ್ ಡಿ ನೋ ಎರರ್. ಒಂದು ವೇಳೆ ಏನಾದರೂ ನಿಮಗೆ ಕೊಡುವಂಥ ಪ್ರಶ್ನೆಯಲ್ಲಿ ಎರರ್ ಇಲ್ಲ, ತಪ್ಪಿಲ್ಲ, ಅವರೇ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಂದಾಗ ನೀವು ನೋ ಎರರ್ಗೆ ಹೋಗಬೇಕು. ಒಂದು ವೇಳೆ ನೀವು ತಪ್ಪನ್ನು ಹುಡುಕಿದ್ದೀರಾ, ಯಾವುದೋ 3 ಆಪ್ಷನ್ಸಲ್ಲಿ ಒಂದು ತಪ್ಪಿದೆ ಅಂತ ಅಂದ್ಕೊಳ್ಳೋಣ, ನೀವೇನು ಮಾಡಬೇಕಾಗತ್ತೆ, ಸುಮ್ಮನೆ ಯಾವುದೋ ಒಂದು ಟಿಕ್ ಮಾಡ್ತಾ ಇದ್ದೀನಿ, ಈ ಥರ ಆ ಆಪ್ಷನನ್ನು ಟಿಕ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಪ್ರಶ್ನೆ ಹೇಗಿರುತ್ತೆ ಅಂತ. ಈ ಥರ ನಿಮಗೆ ಪ್ರಶ್ನೆ ಕೇಳಬಹುದವರು, ಅವ್ರು ನಿಮಗೆ ಈ ಥರ 1, 2, 3 ಅಂತ ಹಾಕಿರೋದಿಲ್ಲ, ABCD ಹಾಕಿರೋದಿಲ್ಲ, ಹೀಗೆ ಕೊಟ್ಟಿರ್ತಾರೆ. ಇದರ ಅರ್ಥ ಇದು ಆಪ್ಷನ್ ಎ, ಇದು ಆಪ್ಷನ್ ಬಿ, ಇದು ಆಪ್ಷನ್ ಸಿ ಆ್ಯಂಡ್ ಇದು ಆಪ್ಷನ್ ಡಿ. ಇದು ಗೊತ್ತಿದ್ರೆ ಅಷ್ಟೇ ನಿಮಗೆ ಇದನ್ನು ಆನ್ಸರ್ ಮಾಡೋಕೆ ಗೊತ್ತಿರುತ್ತೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇವಾಗ ಬನ್ನಿ ನೋಡೋಣ, ಮೊದಲಿಗೆ ಹುಡುಕಬೇಕು ತಪ್ಪಿದೆಯಾ ನೋಡೋಣ. ಹೆಂಗೆ ಹುಡುಕೋದು ನಾವು? ಮೈ ಗ್ರ್ಯಾಂಡ್ ಮದರ್ ಇರೋದು 2 ಪದಗಳು, 2 ಕರೆಕ್ಟಾಗಿದೆ. ನನ್ನ ಅಜ್ಜಿ ಅಂತ ಅರ್ಥ, ಯಾವುದೇ ತಪ್ಪಿಲ್ಲ. ಹೂ ಲೀವ್ ಇನ್ ಅ ಸ್ಮಾಲ್ ವಿಲೇಜ್, ಇಲ್ಲಿ ಗ್ರ್ಯಾಂಡ್ ಮದರ್ ಅಂತ ಬಂದಿದೆ ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ, ಸಿಂಗ್ಯುಲರ್, ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇದ್ದಾರೆ. ಇಂಗ್ಲೀಷ್ನಲ್ಲಿ ನೀವೇನಾದರೂ ಎಕ್ಸಾಂಪಲ್ ಹೀ, ಶೀ, ಇಟ್, ಇದನ್ನು ನಾವೇನಂತ ಹೇಳ್ತೀವಿ,
ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಹೇಳ್ತೀವಿ. ಇದನ್ನು ನಾವೇನಂತ ಹೇಳ್ತೀವಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಹೇಳ್ತೀವಿ. ಒಂದು ವೇಳೆ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬರ್ತಾ ಇದ್ದಾರೆ ಅಂತಿದ್ದಲ್ಲಿ ಹೀ ಶಿ ಇಟ್ಟನ ಜೊತೆಯಲ್ಲಿ ಯಾರು ಬೇಕಾದರೂ ಆಗಿರಬಹುದು, ನಾನಾಗಿರಬಹುದು, ನೀವು ಆದರೆ ನಾವು ಒಬ್ಬರೇ ಇರಬೇಕು, ಅಥವಾ ವೇದಾಂತ್ ಆಗಿರಬಹುದು, ನಿಮ್ಮ ಅಜ್ಜಿ, ನನ್ನ ಅಜ್ಜಿ, ಯಾರು ಬೇಕಾದರೂ ಆಗಿರಬಹುದು, ಇವರು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದರ ಅಡಿಯಲ್ಲೇ ಬರ್ತಾರೆ. ಇವ್ರು ಯಾರೇ ಬಂದರೂ ಕೂಡ ಇವರಿಂದ ಒಂದು ಕ್ರಿಯೆ ನಡೀತಾ ಇದ್ದಲ್ಲಿ ಆಗ ವಿ ಒನ್ಗೆ ಎಸ್ ಅಥವಾ ಇ ಎಸ್ ಅನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಲೀವ್ನ ಪದ ಏನಿದೆ ಇದು ತಪ್ಪಾಗಿ ಬಳಕೆ ಆಗಿದೆ. ಹಾಗಾದರೆ ಇದು ಹೇಗೆ ಬಳಸಬೇಕಾಗಿತ್ತು? ಇದನ್ನು ಅವರು ಎಲ್ ಐ ವಿ ಇ ಎಸ್ ಲೀವ್ಸ್ ಈ ರೀತಿಯಲ್ಲಿ ಕೊಡಬೇಕಾಗಿತ್ತು. ಗೊತ್ತಾಯಿತು ನಮಗೆ ಅಲ್ಲಿಗೆ ಇದು ತಪ್ಪು, ಇದು ತಪ್ಪು ಅಂತ ಗೊತ್ತಾದಮೇಲೆ ಇದರ ಆನ್ಸರ್ ಏನಿರಬೇಕು? ಆಪ್ಷನ್ ಬಿ. ಇದರ ಆನ್ಸರ್ ಏನಿರಬೇಕಾಗತ್ತೆ? ಆಪ್ಷನ್ ಬಿ. ಏನು? ಹೂ ಲೀವ್ ಇನ್ ಅ ಸ್ಮಾಲ್ ವಿಲೇಜ್. ಈ ಆಪ್ಷನ್ ತಪ್ಪಿದೆ ಅಂತ ನೀವು ಹೇಳಬೇಕು. ಇದು ಕರೆಕ್ಟ್ ಆದಂಥ ಉತ್ತರ. ಓಕೆ, ಹಾಗಾದರೆ ಇಡೀ ಈ ವಾಕ್ಯ ಯಾವ ರೀತಿಯಲ್ಲಿರಬೇಕು ಅದು ಕೂಡ ತೋರಿಸ್ತೀನಿ ನಾನು ನಿಮ್ಗೆ, ಅದು ಗೊತ್ತಿರಬೇಕಲ್ವಾ. ಇಡೀ ಈ ವಾಕ್ಯ ಈ ರೀತಿಯಲ್ಲಿರಬೇಕು. ಇಲ್ಲಿ ಬರಿತಾ ಇದ್ದೀನಿ, ಮೈ ಗ್ರ್ಯಾಂಡ್ ಮದರ್ ಹೂ ಲೀವ್ಸ್ ಇನ್ ಅ ಸ್ಮಾಲ್ ವಿಲೇಜ್. ಮೈ ಗ್ರ್ಯಾಂಡ್ ಮದರ್ ಹೂ ಲೀವ್ಸ್ ಇನ್ ಎ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಅಸ್ ಒನ್ಸ್ ಇನ್ ಅ ಮಂತ್. ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ಹೀಗೆ ಆ್ಯಂಡ್ ನಿಮಗೆ ಒಂದೇ ತಪ್ಪು ಕೊಡೋದವರು, ಎಲ್ಲ ಕಡೆ ತಪ್ಪನ್ನು ಕೊಡೋದಿಲ್ಲ, ಅವ್ರು ನಿಮಗೆ ಒಂದೇ ತಪ್ಪನ್ನು ಕೊಡೋದು, ನೀವು ಒಂದೇ ತಪ್ಪನ್ನು ಹುಡುಕ್ಬೇಕಾಗಿರುತ್ತೆ. ಸೊ ಇಲ್ಲಿ ತಪ್ಪಾಗಿದ್ದೇನು? ಈ ಒಂದು ಪದ, ಅದನ್ನ ಏನು ಬರಿಬೇಕಾಗಿತ್ತು? ಲೀವ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ, ಇದು ನಿಮ್ಮ ಆನ್ಸರ್ ಆಗಬೇಕಾಗತ್ತೆ ಅಷ್ಟೇ. ನೀವೇನದನ್ನು ಹೊಸದಾಗಿ ತಿರ್ಗಾ ಬರೆಯೋ ಅಗತ್ಯತೆ ಇಲ್ಲ. ನಿಮಗೊಂದು ಐಡಿಯಾ ಕೊಟ್ಟೆ, ಅದನ್ನು ಬರ್ದಾಗ ಕರೆಕ್ಟ್ ಮಾಡಿ ಬರ್ದಾಗ ಹೇಗಿರುತ್ತೆ ಅಂತ ನೀವು ಈ ಥರ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ. ಅರ್ಥ ಆಯ್ತಾ? ಇದು ಮೊದಲನೇ ಪ್ರಶ್ನೆ. ಮುಂದಿನ ಪ್ರಶ್ನೆನೂ ಕೂಡ ನಾನು ಪ್ರೀವಿಯಸ್ ಇಯರ್ನಲ್ಲಿ ಬಂದಂಥ ಕ್ವೆಶ್ಚನ್ ಪೇಪರ್ನಿಂದನೇ ತೊಗೊಂಡು ಬಂದಿರುವಂಥದ್ದು. ಏನಿದೆ? ನೀದರ್ ದಿ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್ ಹ್ಯಾಸ್ ಅಪೊಲಜೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್. ಅದಾದಮೇಲೆ ಇದೆ ನೋ ಎರರ್ ಅಂತ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ? ಫಸ್ಟ್ ನಾವು ಅದನ್ನು ನೋಡೋಣ. ನೀದರ್ ದಿ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್, ಇಲ್ಲಿ ಯಾವುದೋ ಒಂದು ಕಂಪನಿಯ ಮ್ಯಾನೇಜರ್ ಹಾಗೆ ಅವರ ಕೊಲೀಗ್ಸ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀದರ್ ನಾರ್ನ ಬಳಕೆ ಆಗಿದೆ. ನೀದರ್ ನಾರ್ ಕಂಜಂಕ್ಷನ್ ಅಂತ ಹೇಳ್ತೀವಿ, ಇದರ ಬಳಕೆ ಆಗಿದೆ. ಅಂದರೆ ಮ್ಯಾನೇಜರ್ ಇರಬಹುದು ಅಥವಾ ಅವರ ಕೊಲೀಗ್ಸ್ ಇರಬಹುದು, ಅವ್ರು ಯಾರೂ ಕೂಡ ಏನೋ ಒಂದು ಕೆಲಸವನ್ನು ಮಾಡಿಲ್ವಂತೆ. ಅದೇನು ನೋಡೋಣ. ಹ್ಯಾಸ್ ಅಪೊಲಜೈಸ್ಡ್ ಅಂದರೆ ಹ್ಯಾಸ್ನ ಬಳಕೆಯಲ್ಲಿ ತಪ್ಪಾಗಿದೆ. ಯಾಕೆ ಹ್ಯಾಸ್ ಬರಬಾರ್ದು? ಕರೆಕ್ಟಾಗೇ ಇದೆ ಅಲ್ವಾ? ಇಲ್ಲ. ನೀವೇನಾದರೂ ಒಂದು ವಿಚಾರದ ಜೊತೆಯಲ್ಲಿ ಎರಡನೇ ವಿಚಾರವನ್ನು ತಗೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಎರಡೆರಡು ನೌ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಮೊದಲನೇದೇನು? ಮ್ಯಾನೇಜರ್ ಒಂದು ವಿಚಾರ, ಕೊಲೀಗ್ಸ್ ಎರಡನೇ ವಿಚಾರ. ಸೊ ವಿ ಕ್ಯಾನ್ ಸಿ ಟೂ ನೌನ್ಸ್ ಟುಗೆದರ್, ಪ್ಲೂರಲ್ ಅಂತ ಹೇಳಬಹುದು ನಾವು ಇದನ್ನು. ಯಾವಾಗಲೆಲ್ಲ ನಿಮಗೆ ಒಂದಕ್ಕಿಂತಲೂ ಹೆಚ್ಚಿನ ಸಬ್ಜೆಕ್ಟ್ನ ಅಥವಾ ನೌನ್ನ ವಿಚಾರ ಬರ್ತಾ ಇದೆ ನಾವು ಅದನ್ನು ಏನಂತ ಹೇಳ್ತೀವಿ? ಪ್ಲೂರಲ್ ಅಂತ ಹೇಳ್ತೀವಿ. ಓಕೆ, ಇಂಥ ಸಂದರ್ಭಗಳಲ್ಲಿ ನಮಗೆ ಬಳಕೆ ಆಗಬೇಕಾಗಿರುವಂಥದ್ದು ಹ್ಯಾವ್ ಆಗಿರುತ್ತೆ. ಹಾಗಾದರೆ ಹ್ಯಾಸ್ ಯಾರ ಜೊತೆಯಲ್ಲಿ ಬಳಸ್ತೀವಿ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹ್ಯಾಸನ್ನು ನಾವು ಬಳಸುವಂಥದ್ದು ಹೀ ಹ್ಯಾಸ್, ಶೀ ಹ್ಯಾಸ್, ಇಟ್ ಹ್ಯಾಸ್ ಅಥವಾ ಯಾರ್ದಾದ್ರೂ ಒಬ್ಬ ಹೆಸರನ್ನು ತಗೊಳ್ಳಿ. ಅಥವಾ ಇಲ್ಲಿಯೇ ಕೇವಲ ಮ್ಯಾನೇಜರ್ ಅಂತ ಇದ್ದಿದ್ರೆ ನಾನು ಹ್ಯಾಸ್ನ ಬಳಸಬಹುದಿತ್ತು, ಅಥವಾ ಬರೀ ಕೊಲೀಗ್ ಅಂತ ಇದ್ದಿದ್ರೆ ನಾನು ಅವಾಗಲೂ ಕೂಡ ಹ್ಯಾಸನ್ನು ಬಳಸಬಹುದಿತ್ತು. ಆದರೆ ಇಲ್ಲಿ ಏನಾಗಿದೆ, ಮ್ಯಾನೇಜರ್ನ ಜೊತೆಯಲ್ಲಿ ಕೊಲೀಗ್ಸ್ ಇದ್ದಾರೆ, ಅಲ್ಲಿಗೆ ಒಬ್ರಿಗಿಂತಲೂ ಜಾಸ್ತಿ ವ್ಯಕ್ತಿ ಇದ್ದಾರೆ, ಅಂಥ ಸಂದರ್ಭಗಳಲ್ಲಿ ಹ್ಯಾವನ್ನು ಬಳಸ್ತೀವಿ. ಅಂದರೆ ವಿ, ನಾವು, ದೇ, ಅವರು, ಯು, ನೀನು ಅಥವಾ ನೀವು. ಇನ್ನೊಂದು ಇದರಲ್ಲಿ ಬರುತ್ತೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಐ ಜೊತೆಯಲ್ಲೂ ಕೂಡ ಹ್ಯಾವನ್ನು ಬಳಸ್ತೀವಿ. ಈ ಎರಡು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ಇವೆರಡೂ ಪ್ಲೂರಲ್ ಅಂತ ಹೇಳ್ತೀವಿ. ಇದು ಫಸ್ಟ್ ಪರ್ಸನ್ ಪ್ಲೂರಲ್, ಇದು ಥರ್ಡ್ ಪರ್ಸನ್ ಪ್ಲೂರಲ್. ಯು ಅನ್ನುವಂಥದ್ದು ಫಸ್ಟ್ ಪರ್ಸನ್ ಸಿಂಗ್ಯುಲರೂ ಆಗುತ್ತೆ, ಪ್ಲೂರಲ್ಲೂ ಆಗುತ್ತೆ. ಆ ಒಂದು ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀನಿ, ಈ ಮೂರು ಪ್ಲೂರಲ್ನ ಜೊತೆಯಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರನ್ನು ಕೂಡ ನಾವು ಹ್ಯಾವ್ನ ಜೊತೆಯಲ್ಲಿ ತಗೊಳ್ತೀವಿ. ಸೊ ಈ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿದೆ.
ಹ್ಯಾವ್ ಯಾರ ಜೊತೆ ಯೂಸ್ ಮಾಡ್ತೀವಿ, ಹ್ಯಾಸ್ ಯಾರ ಜೊತೆ ಯೂಸ್ ಮಾಡ್ತೀವಿ ಅಂತ ಇಂಥದೇ ಕೊಡೋದು ನಿಮಗೆ. ಇಂಥ ವಿಚಾರಗಳನ್ನು ನೀವು ನೋಡಿಬಿಟ್ಟಾಗ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಓಕೆ ಇಲ್ಲಿ ತಪ್ಪಿದೆ. ಆಗ ನೀವೇನು ಮಾಡ್ತೀರಾ, ಆಪ್ಷನ್ ಸಿ ಇದು, ಇದು ಆಪ್ಷನ್ ಎ ಅಲ್ವಾ, ಇದು ಆಪ್ಷನ್ ಬಿ, ಅದಾದ್ಮೇಲೆ ಇದೇ ಇರೋದು ಇದು ಆಪ್ಷನ್ ಸಿ, ಅದಾದ್ಮೇಲೆ ಇದು ಆಪ್ಷನ್ ಡಿ. ಅಲ್ಲಿಗೆ ನಮಗೆ ಗೊತ್ತಾಯಿತು ಆಪ್ಷನ್ ಸಿಯಲ್ಲಿ ಮಿಸ್ಟೇಕ್ ಇದೆ. ನೀವು ನಿಮ್ಮ ಆನ್ಸರನ್ನು ಆಪ್ಷನ್ ಸಿ ಅಂತ ಹೇಳಿ ಟಿಕ್ ಮಾಡಬೇಕಾಗುತ್ತೆ. ಇನ್ ದಿಸ್ ವೇ ವಿ ಹ್ಯಾವ್ ಟು ಐಡೆಂಟಿಫೈ ದ ಮಿಸ್ಟೇಕ್ಸ್. ಅರ್ಥ ಆಯ್ತಾ? ಇದು ಎರಡನೇ ಪ್ರಶ್ನೆಯಾಗಿತ್ತು. ನಾನೀಗ ಮೂರನೇ ಪ್ರಶ್ನೆಯನ್ನು ತೋರಿಸ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಕೂಡ ನಾನು ಪ್ರೀವಿಯಸ್ ಇಯರ್ನ ಕ್ವೆಶ್ಚನ್ ಪೇಪರಿಂದಲೇ ತೊಗೊಂಡು ಬಂದಿರೋದು. ನಾನು ಯಾಕೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು ಅಂದರೆ ಅದರಲ್ಲಿ ಬಂದಿರೋವಂಥ ಸ್ಪಾಟಿಂಗ್ ಎರರ್ನ ವಿಚಾರಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಗೊತ್ತಾಗಬೇಕು ಪರೀಕ್ಷೆಯಲ್ಲಿ ಹೇಗೆ ಕೊಡ್ತಾರೆ. ಸುಮ್ಮ ಸುಮ್ಮನೆ ಎಲ್ಲ ಪ್ರಶ್ನೆಗಳನ್ನು ಓದಿದ್ರೆ ಉಪಯೋಗ ಇಲ್ಲ. ಎಕ್ಸಾಕ್ಟಾಗಿ ನಮ್ಗೆ ಈ ಥರ ಗೊತ್ತಾದಾಗ ಹೆಂಗೆ ಕೊಡ್ತಾರೆ ಅಂತ ಅದರ ರೀತಿಯಲ್ಲೇ ಪ್ರಾಕ್ಟೀಸ್ ಮಾಡಿದಾಗ ಸಮಯನೂ ಉಳಿಯುತ್ತೆ, ನಾವು ಹೆಚ್ಚಾಗಿ ಎಫರ್ಟ್ಸ್ ಹಾಕುವಷ್ಟು ಇರೋದಿಲ್ಲ, ಒಳ್ಳೆ ಅಂಕಗಳು ನಮಗೆ ಮುಂದೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು ರೆಫರ್ ಮಾಡಿ. ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಿಮಗೆ ಪ್ರೀವಿಯಸ್ ಇಯರ್ನಲ್ಲಿ ಏನೇನು ಪ್ರಶ್ನೆಗಳು ಬಂದಿದೆ ಜನರಲ್ ಇಂಗ್ಲೀಷ್ನಲ್ಲಿ ಪ್ರತಿಯೊಂದನ್ನು ಕೂಡ ನಾನು ನಮ್ಮ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಹತ್ರ ಪ್ರೀವಿಯಸ್ ಇಯರ್ ಪೇಪರ್ ಇಲ್ಲ ಅಂತಿದ್ದಲ್ಲಿ ಡೋಂಟ್ ವರಿ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಡಿಸ್ಕಸ್ ಲಾಸ್ಟ್ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ವಿತ್ ಯು. ಓಕೆ, ಎಸ್. ಮೂರನೇ ಪ್ರಶ್ನೆ ಏನಿದೆ ಓದೋಣ ಬನ್ನಿ. ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಎ ಆಪ್ಷನ್ ಎ ಈಸ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್, ಅದಾದ್ಮೇಲೆ ಇದೆ ಏನಂತ ನೋ ಎರರ್. ಆಪ್ಷನ್ ಎ ಏನಿದೆ ನೋಡೋಣ ಬನ್ನಿ. ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಅಂದರೆ ಬಹಳಷ್ಟು ಡಾಕ್ಯುಮೆಂಟ್ಸ್ನ ಬಗ್ಗೆ ಮಾತಾಡ್ತಿದ್ದಾರೆ. ಕರೆಕ್ಟ್ ಆಗಿದೆ, ಇಲ್ಲಿಯ ಈ ವಿಚಾರಗಳು ಕರೆಕ್ಟ್ ಆಗಿದೆ. ಡಾಕ್ಯುಮೆಂಟ್ಸ್ ಒಂದಕ್ಕಿಂತಲೂ ಜಾಸ್ತಿ ಇದೆ, ಹಾಗಾಗಿ ಈಸ್ನ ಬಳಕೆ ತಪ್ಪಾಗಿದೆ. ಹಾಗಾದರೆ ಇಲ್ಲೇನು ಬರಬೇಕು, ಈಸ್ನ ಬದಲಾಗಿ ಆರ್ ಬರಬೇಕು. ಆರ್ ಎಲ್ಲಿ ಬಳಕೆ ಆಗುತ್ತೆ, ಪ್ಲೂರಲ್ ಬಹುವಚನ ಬರ್ತಾ ಇದೆ ಅಂತಿದ್ದಲ್ಲಿ ಆರ್ನ ಬಳಕೆ ಮಾಡಬೇಕು. ಈಸಲ್ಲಿ ಬಳಕೆ ಆಗುತ್ತೆ, ಸಿಂಗ್ಯುಲರ್ ಏಕವಚನ ಬರ್ತಾ ಇದೆ ಅಂತಿದ್ದಲ್ಲಿ ಈಸನ್ನು ಬಳಕೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಅನೇಕ ಡಾಕ್ಯುಮೆಂಟ್ಸ್ ಇದರ ರಿಪೋರ್ಟ್ ಆಗಿದೆಯಂತೆ. ಎಲ್ಲಿ? ಮಿಸ್ಸಿಂಗ್ ಫ್ರಮ್ ದ ಆಫೀಸ್, ಆಫೀಸಿಂದ ಅದು ಕಳುವಾಗಿರೋದ್ರ ಬಗ್ಗೆ. ಓಕೆ, ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಬಹುವಚನ ಇದ್ದ ಕಾರಣ ಆರ್ನ ಬಳಕೆ ಆಗಬೇಕಾಗಿತ್ತು. ಆಪ್ಷನ್ ಬಿನ ನಾವು ಹೇಳಬಹುದು, ಈ ಆಪ್ಷನ್ ಕರೆಕ್ಟ್ ಆಗಿದೆ. ಯಾಕೆ ಅಂದರೆ ಇದರಲ್ಲಿ ಮಿಸ್ಟೇಕ್ ಇದೆ. ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಆರ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್, ಈಸ್ನ ಜಾಗದಲ್ಲಿ ನೀವೇನನ್ನು ಬರಿಬೇಕಾಗಿದೆ, ಆರ್ ಈ ಪದವನ್ನು ಬರಿಬೇಕಾಗಿದೆ. ಇದೇ ತಪ್ಪು. ಹೀಗೆ ನಾನು ನಿಮ್ಗಾಗಲೇ ಹೇಳಿದೆ ಪಾರ್ಟ್ಸ್ ಆಫ್ ಸ್ಪೀಚ್, ಹಾಗೆ ಟೆನ್ಸಸ್, ಇದೆಲ್ಲ ಟೆನ್ಸಸ್ಗೆ ಸಂಬಂಧಿಸಿದ ವಿಚಾರಗಳೇ. ಹಿಂದಿನ ಒಂದು ವಿಚಾರ ನೋಡಿದ್ವಿ, ಹಿಂದಿನ ಪ್ರಶ್ನೆ ನೋಡಿದ್ವಿ, ಇಲ್ಲೂ ಕೂಡ ನೀವು ನೋಡಬಹುದು ಇದು ಕೂಡ ಟೆನ್ಸಸ್ಸಿಗೆ ಸಂಬಂಧಿಸಿದ್ದೇ ಆಗಿತ್ತು. ಹಾಗಾಗಿ ಆ್ಯಂಡ್ ಇಲ್ಲೂ ನಾವು ನೋಡಿದ್ವಿ ಇದು ಟೆನ್ಸಸ್ಗೆ ಸಂಬಂಧಿಸಿದ್ದಾಗಿದೆ. ಹಾಗಾಗಿ ನಾನು ನಿಮಗೆ ಕ್ಲಾಸಸ್ಸನ್ನು ಮಾಡಿಕೊಟ್ಟಿದ್ದೀನಿ, ಟೆನ್ಸಸ್ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಪ್ಲೇಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡಿ ಅದನ್ನು ವಾಚ್ ಮಾಡಿ ಇನ್ನಷ್ಟು ವಿಚಾರಗಳನ್ನು ಪ್ರತಿನಿತ್ಯ ನನ್ನ ಜೊತೆಯಲ್ಲಿ ನೀವು ಕಲಿಬಹುದಿರುತ್ತೆ. ಇದು ನಿಮ್ಮ ಪರೀಕ್ಷೆಗೆ ನಿಮ್ಮನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರು ಮಾಡುತ್ತೆ. ಎರಡು ದಿನ ಮೂರು ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಲರ್ನ್ ಎನಿಥಿಂಗ್ ಓನ್ಲಿ ಬೈ 2-3 ಡೇಸ್ ಪ್ರಾಕ್ಟೀಸ್. ನೋ, ನೆವರ್. ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು, ಎವ್ರಿ ಡೇ. ಸ್ಪಾಟಿಂಗ್ ಎರರ್ಗೆ ಸಂಬಂಧಿಸಿದ ಹಾಗೆ ಪ್ರತಿನಿತ್ಯ 4 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ, ಎಷ್ಟೋ ಸಹಾಯ ಆಗುತ್ತೆ ನಿಮಗೆ ನಿಮ್ಮ ಪರೀಕ್ಷೆಯಲ್ಲಿ. ಓಕೆ, ನಮ್ಮ ಸೆಷನ್ನ 4ನೇ ಪ್ರಶ್ನೆ, ಈವನ್ ಇದು ಕೂಡ ಪ್ರೀವಿಯಸ್ ಇಯರ್ನ ಕ್ವೆಶ್ಚನ್ ಆಗಿದೆ. ಅ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್. ಅ ಗ್ರೇಟ್ ಡೀಲ್, ಯಾವುದೋ ಒಂದು ದೊಡ್ಡ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಪ್ಷನ್ ಎ ಕರೆಕ್ಟ್ ಆಗಿದೆ. ಯಾವುದ್ರದ್ದು? ಡೀಲ್ ಆಫ್ ವರ್ಕ್ ವಾಸ್ ಪಾಸ್ಟ್ ಟೆನ್ಸಲ್ಲಿ ಇದೆ, ಡನ್, ಡೂ ಇದನ್ನು V1 ಅಂತ ಹೇಳ್ತೀವಿ, ಡೆಡ್ V2 ಅಂತ ಹೇಳ್ತೀವಿ, ಡನ್ V3 ಅಂತ ಹೇಳ್ತೀವಿ. ಇದನ್ನು ನಾವೇನಂತ ಕರಿತೀವಿ, V1, V2, V3 ಇದನ್ನು ನಾವು ಕರಿತೀವಿ ವರ್ಬ್ ಫಾರ್ಮ್ಸ್ ಅಂತ. ಇದು ಕೂಡ ನಿಮಗೆ ಟೆನ್ಸಸ್ನಲ್ಲಿನೇ ಬರುತ್ತೆ, ಟೆನ್ಸಸ್ನ ಜೊತೆಯಲ್ಲೇ ಇದು ಕೂಡ ಬರುತ್ತೆ. ಇಲ್ಲಿ ಆಫ್ ವರ್ಕ್ ಯಾವುದ್ರದ್ದು? ಕೆಲಸ, ಡೀಲ್ದು ಕರೆಕ್ಟ್ ಆಗಿದೆ. ವಾಸ್ನ ಬಳಕೆ ಇಲ್ಲಿ ಆಗೋಗಿರೋ ಒಂದು ಕ್ರಿಯೆಯ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದು ಕೂಡ ಕರೆಕ್ಟ್ ಆಗಿದೆ, ಆಪ್ಷನ್ ಬಿ. ಯಾರು ಮಾಡಿರೋವಂಥದ್ದು, ಯಾರಿಂದ ಈ ಒಂದು ಕೆಲಸ ಮುಗಿದಿರೋವಂಥದ್ದು? ಮಕ್ಕಳಿಂದ, ಬೈ ಚಿಲ್ಡ್ರನ್. ಆಪ್ಷನ್ ಸಿ ಕೂಡ ಕರೆಕ್ಟ್ ಆಗಿ ಇದೆ. ಅಲ್ಲಿಗೆ ಆಪ್ಷನ್ ಎ ಸರಿ ಇದೆ, ಬಿ ಸರಿ ಇದೆ, ಆಪ್ಷನ್ ಸಿ ಕೂಡ ಸರಿ ಇದೆ ಅಂತಂದರೆ ನಾವು ಹೋಗಬೇಕಾಗಿರೋದು ಆಪ್ಷನ್ ಡಿನ ಕಡೆಗೆ. ನೋ ಎರರ್. ನಿಮಗೆ ಕೊಡುವ ಎಲ್ಲ ಪ್ರಶ್ನೆಗಳಲ್ಲೂ ತಪ್ಪಿರುತ್ತೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಈ ಥರ
ನೋ ಎರರ್ ಈ ರೀತಿಯಲ್ಲೂ ಕೂಡ ಕೊಡಬಹುದು. ಹಾಗಾಗಿ ಪ್ರಶ್ನೆಯನ್ನು ಓದುವಾಗ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಓದಬೇಕಾಗುತ್ತೆ. ಎಲ್ಲೂ ಕೂಡ ತಪ್ಪು ನಮಗೆ ಸಿಕ್ಕಿಲ್ಲ ಅಂದರೆ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಡಿ, ನೋ ಎರರ್. ಇನ್ ದಿಸ್ ವೇ ಯು ನೀಡ್ ಟು ಪ್ರಿಪೇರ್ ಫಾರ್ ಸ್ಪಾಟಿಂಗ್ ಎರರ್ ಆ್ಯಂಡ್ ಇನ್ ದಿಸ್ ವೇ ಯು ನೀಡ್ ಟು ಸ್ಪಾಟ್ ದ ಎರರ್. ನೀವು ಈ ರೀತಿಯಲ್ಲಿ ಮಿಸ್ಟೇಕ್ಸ್ ತಪ್ಪುಗಳು ಏನಿರುತ್ತೆ ಒಂದು ವಾಕ್ಯದಲ್ಲಿ ಅದನ್ನು ಹುಡುಕಬೇಕಾಗಿರುತ್ತೆ. ಅರ್ಥ ಆಯ್ತಾ? ಇದು ಸ್ಪಾಟಿಂಗ್ ಎರರ್ಗೆ ಸಂಬಂಧಿಸಿದ ಸೆಷನ್ ಆಗಿತ್ತು. ಹೇಗಿತ್ತು ಇವತ್ತಿನ ಸೆಷನ್? ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗಾಗಿ ನಾನು ಈಗ ಪ್ರತಿನಿತ್ಯ ಜನರಲ್ ಇಂಗ್ಲೀಷ್ಗೆ ಸಂಬಂಧಿಸಿದ ತರಗತಿಗಳನ್ನು 4 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಪ್ಪದೇ ವಾಚ್ ಮಾಡಿ. ನನ್ನ ಗಮನ ಈಗ VAO ಹಾಗೆ PDO ಸ್ಟೂಡೆಂಟ್ಸ್ ಯಾರೆಲ್ಲ ಪ್ರಿಪ್ರೇಷನ್ ನಡೆಸ್ತಿದ್ದಾರೆ ಆ ಪರೀಕ್ಷೆಗೆ ಅವರ ಕಡೆಗೆ ಇದೆ. ಆ್ಯಂಡ್ ನಿಮಗಿದ್ರ PDF ನೀಡಿದ್ಯಾ? ಅವೈಲೇಬಲ್ ಇದೆ ನಮ್ಮ ವೇದಾಂತ್ ಪಾಠಶಾಲೆಯ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ನಿಮಗೆ ಪ್ರತಿಯೊಂದು ಕ್ಲಾಸ್ನ PDF ಅವೈಲೇಬಲ್ ಇರುತ್ತೆ. ಜನರಲ್ ಇಂಗ್ಲಿಷ್ 1, ಜನರಲ್ ಇಂಗ್ಲಿಷ್ 2 ಅಂತ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸಬಹುದಿರುತ್ತೆ. ಏನೇ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಆ್ಯಂಡ್ ಈಗ ಇಲ್ಲಿ ನಾನು ನಿಮಗೆ ನನ್ನ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ 2 ಪ್ಲೇಲಿಸ್ಟ್ ಕಾಣಿಸ್ತಾ ಇದೆ. ಮೊದಲನೇ ಪ್ಲೇಲಿಸ್ಟ್ ನಮ್ಮ VAO ಹಾಗೆ PDO ಪರೀಕ್ಷೆಗೆ ನಾನೀಗ ಮಾಡಿಕೊಡ್ತಾ ಇರುವಂಥ ಜನರಲ್ ಇಂಗ್ಲಿಷ್ ಕ್ಲಾಸಸ್. ಅದರ ನಂತರದ ಪ್ಲೇಲಿಸ್ಟ್ ಏನು ನೋಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಟೆನ್ಸಸ್, ವರ್ಕ್ ಫಾರ್ಮ್ಸ್, ಆರ್ಟಿಕಲ್ಸ್ ಎಲ್ಲದ್ರ ಬಗ್ಗೆ ಪೂರ್ತಿ ಡೀಪ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಅದನ್ನು ಕೂಡ ತಪ್ಪದೇ ನೋಡಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ. ಸೆಷನ್ ಹೇಗಿತ್ತು ತಪ್ಪದೇ ನನಗೆ ತಿಳಿಸಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ VAO, PDO ಅಥವಾ ಇನ್ನಿತರ ಯಾವುದೇ KPSC ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರೊಂದಿಗೆ ನಮ್ಮ ಕ್ಲಾಸಸ್ನೆಲ್ಲ ಶೇರ್ ಮಾಡಿ. ಹ್ಯಾಪಿ ಲರ್ನಿಂಗ್.